ವಿಘ್ನೇಶ್ಗೆ ಸ್ವಾಗತ. ನಾನು ಭಾಗ್ಯಶ್ ಸುನ್ಗ. ನನ್ನ ಶಿಷ್ಯ ಗುರುದಾಸರ್ಗೆ ಶಾಸಕನಾಗುವ ಯೋಗವಿದೆ ಎಂದು ತಲೆ ತುಂಬಿಸಿ ಜೆಡಿಎಸ್ ನಿಂದ ನಾಮಪತ್ರ ಕೊಡಿಸಿದ್ರು. ಮನುಷ್ಯ ಅಂದ ಮೇಲೆ ಆಸೆ ಆಕಾಂಕ್ಷೆಗಳು ಸಹಜ, ಹೀಗಾಗಿ ಆತ ನನಗೆ ಗೊತ್ತಿಲ್ಲದಂತೆ ನಾಮಪತ್ರ ಸಲ್ಲಿಸಿದ್ದ ಎಂದು ಡಿಸಿಎಂ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಅತನಿಯಲ್ಲಿ ಮಾತನಾಡಿದವರು, ನಾಳೆ ಸಿಎಂ ಯಡಿಯೂರಪ್ಪನವರು ಅತನಿ ಕಾಗವಾಡ ಹಾಗೂ ಗೋಕಾಕ್ನ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಲಿದ್ದು ಮೂರು ಕ್ಷೇತ್ರಗಳಲ್ಲಿ ಗೆಲುವು ನಿಶ್ಚಿತ, ಮತಗಳಂತರ ಹೆಚ್ಚಿಸಿಕೊಳ್ಳುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ಸಂಬಂಧಿಕರು, ಸ್ನೇಹಿತರು, ಅದು ಖಾಸಗಿ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು. ರಾಜಕಾರಣ ಅಂದರೆ ಅಲ್ಲಿ ಗೆರೆ ಹೊಡೆದ ನಾವು ರಾಜಕಾರಣ ಮಾಡಬೇಕಾಗುತ್ತೆ. ಶ್ರೀಮಂತ್ ಪಾಟೀಲರು ನಂಬ್ಕೊಂಡು ಬಂದಿದ್ದಾರೆ. ಶ್ರೀಮಂತ್ ಪಾಟೀಲ್ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ನಮ್ಮದಿದೆ. ಅವ್ರ ಕಾರ್ಯಕರ್ತರು ಸಾಕಷ್ಟು ಕಾರ್ಯಕರ್ತರು ಇದ್ದಾರೆ, ನಮ್ಮ ಕಾರ್ಯಕರ್ತರು, ಎರಡೂ ಕಾರ್ಯಕರ್ತರು ಒಂದಾದಾಗ ನಮಗೆ ಭಾಳ ದೊಡ್ಡ ಸುಲಭ ಆಗುತ್ತೆ ಜಯ ಗಳಿಸ್ಲಿಕ್ಕೆ. ನಾವು ಗೆಲುವಿನಲ್ಲಿ ಯಾವುದೂ ತೊಂದರೆ ಇಲ್ಲ, ಆದರೆ ಎಷ್ಟು ಅಂತರದಿಂದ ಗೆಲ್ಲಬೇಕು ಅಂತೇಳಿ ನಾವು ತೀರ್ಮಾನ ಮಾಡಬೇಕಾಗಿದೆ. ಗೆಲುವು ಸತ್ಯ, ಅದು ನಿಶ್ಚಿತ, ಆದರೆ ಎಷ್ಟು ಅಂತರದಿಂದ ಗೆಲ್ಲಬೇಕು ಅಂಥೇಳಿ ನಾವು ಕಾರ್ಯಸೂಚಿ ಹಾಕೋಬೇಕಾಗುತ್ತೆ. ಪಂಚಾಯತಿ ಸದಸ್ಯರಿದ್ದಾರೆ, ಅವರು ಇನ್ನೊಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯರು ಅವ್ರ ಜೊತೆಗೂಡ್ಕೊಂಡು ಜೆ ಡಿ ಎಸ್ನವರು ಕುಮಾರಸ್ವಾಮಿಗೆ ಭೇಟಿ ಮಾಡಿಸಿ, ನಿನಗೆ ಶಾಸಕನಾಗುವಂಥ ಒಂದು ಯೋಗ ಇದೆ, ಹಾಗೆ ಹೀಗೆ ಅಂತೇಳು ಅವರಿಗೆ ತಲೆ ತುಂಬಿ ಅವ್ರನ್ನ ನಾಮಪತ್ರವನ್ನು ಸಲ್ಲಿಸಿದರು. ನನಗೆ ಗೊತ್ತಾಗಿರೋದು ಅವ್ರು ನಾಮಪತ್ರ ಸಲ್ಲಿಸಿದ ಮೇಲೇ, ಯಾಕಂತಂದರೆ ಎರಡೂವರೆ ಗಂಟೆ ನಂತರ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಭಾಳ ತಡವಾಗಿ ನನಗೆ ಅದು ಒಂದು ಮೆಸೇಜ್ ಬಂತು. ಮೊದಲೇ ಗೊತ್ತಾಗಿದ್ದರೆ ಅವ್ರು ನಾಮಪತ್ರ ಸಲ್ಲಿಸ್ತಿರಲಿಲ್ಲ. ಅವ್ರನ್ನ ಭೇಟಿಯಾಗಿ ನಾನೇ ಅವರಿಗೆ ವಿನಂತಿ ಮಾಡಿಕೊಂಡು, ಇದು ಪಕ್ಷದಲ್ಲಿ ನಾವೆಲ್ಲರೂ ಒಂದೇ ಕಡೆ ಇರೋದರಿಂದ ಒಂದು ಬಲ ಇರುತ್ತೆ, ನೀವು ಬಿಟ್ಟು ಹೋಗಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ಕೋತಿದ್ದೆ. ಆದರೆ ನನಗೆ ಗೊತ್ತಾಗಲಾರ್ದೇ, ನನಗೆ ಯಾವುದೇ ಒಂದು ಸುಳು ಸಿಗಲಾರ್ದೇ ಅವರು ನಾಮಪತ್ರ ಮಾಡಿ ಸಲ್ಲಿಸಿದರು. ಮುಂದೆ ಅವ್ರಿಗೆ ಹೇಳಿದೆ ನಾನು, ನೋಡಪ್ಪ, ಸುಮಾರು 80 ವರ್ಷದಿಂದ ನಾವು ಕೂಡಿ ಕೆಲಸ ಮಾಡಿದ್ದೀವಿ, ನಿನಗೆ ಜಿಲ್ಲಾ ಪಂಚಾಯತಿಯ ಸದಸ್ಯನಾಗಿರೋದ್ರಿಂದ ಜನರು ನಿನ್ನ ಮ್ಯಾಗೆ ಇಟ್ಟಿರ್ತಕ್ಕಂಥ ಒಂದು ಭರವಸೆ ಅದು ಹುಸಿ ಆಗಬಾರ್ದು. ಪಕ್ಷದ ಮತ್ತು ಚೌಕಟ್ಟಿನಲ್ಲಿ ನಾವೆಲ್ಲ ಇರಬೇಕಾಗುತ್ತೆ, ನಾವೆಲ್ಲರೂ ಕೂಡಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂಥೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿದೆ. ಏನು ಗೊತ್ತಾಗಲಿಲ್ಲ ಅದು, ಬಟ್ ಇರ್ತದೆ ಸರ್ ನಟಿ ಆಸೆ ಅಪೇಕ್ಷೆ ಎಲ್ರಿಗೂ ಇದ್ದೇ ಇರ್ತದೆ. ನಮ್ಮ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಮೂರು ಉಪಚುನಾವಣೆಯ ಒಂದು ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ತಮ್ಮವರು ಮಾರ್ಗದರ್ಶನವನ್ನು ಮಾಡೋರಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಅತನಿಗೆ ಬರ್ತಾರೆ. ಅತನಿಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಮುಗಿಸ್ಕೊಂಡು ಕಾಗವಾಡ ಕ್ಷೇತ್ರದ ಶಿರಗುಪ್ಪಿ ಗ್ರಾಮಕ್ಕೆ ತೆರಳ್ತಾರೆ. ಶಿರಗುಪ್ಪಿ ಗ್ರಾಮದಲ್ಲಿ ಅಲ್ಲಿಯ ಕಾರ್ಯಕರ್ತರ ಸಭೆಯನ್ನು ಮಾಡಿ ನಂತರ ಗೋಕಾಕಕ್ಕೆ ಹೋಗಿ ಗೋಕಾಕದಲ್ಲಿ ಕಾರ್ಯಕರ್ತರ ಸಭೆ ಮಾಡಿ ಬೆಳಗಾವಿ ವಾಸ್ತವ್ಯ ಮಾಡಿ ನಾಳೆ ಮತ್ತೆ ಪುಣೆ ಮತ್ತು ರಾಣೆಬೆನ್ನೂರು ಆ ಭಾಗದಲ್ಲಿರ್ತಕ್ಕಂಥ ಒಂದು ಉಪಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ನಾನು, ಶ್ರೀಮಂತ್ ಪಾಟೀಲರು, ಮಹೇಶ್ ಕುಮಟಳ್ಳಿ ಅವರು, ಶ್ರೀಕಾಂತ್ ಕುಲಕರ್ಣಿ ಅವರು ನಾಳೆ ಯಡಿಯೂರಪ್ಪನವರ ಕಾರ್ಯಕ್ರಮದ ಬಗ್ಗೆ ಮತ್ತು ಆ ಸಭೆ ಬಗ್ಗೆ ಪೂರ್ವ ಸಿದ್ಧತೆಯನ್ನು ನಾವೆಲ್ಲರೂ ಕೂಡ ಮಾಡಿಕೊಡ್ತಾ ಇದ್ದೀವಿ. ಬೂತ್ ಮಟ್ಟದ ಎಲ್ಲ ಕಾರ್ಯಕರ್ತರನ್ನು ನಾವು ನಾಳೆ ಕರಿತೀವಿ. ನಾಳೆ ಯಡಿಯೂರಪ್ಪನವರು ಬಂದು ಹೋದ್ಮೇಲೆ ನಾವು ಜಂಟಿ ಪ್ರಚಾರವನ್ನು ಪ್ರಾರಂಭ ಮಾಡ್ತೀವಿ. ಗೆಲುವು ಸತ್ಯ, ಅದು ನಿಶ್ಚಿತ, ಆದರೆ ಎಷ್ಟು ಅಂತರದಿಂದ ಗೆಲ್ಲಬೇಕು ಅಂತ ಹೇಳಿ ನಾವು ಕಾರ್ಯಸೂಚಿ ಹಾಕೋಬೇಕಾಗುತ್ತೆ.